ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ಈ ದಿವಸ ಲಾಭ ಚೆನ್ನಾಗಿದೆ. ವ್ಯಾಪಾರ ವಹಿವಾಟಿನಲ್ಲಿ ಒಳ್ಳೆ ಲಾಭ, ಅದರಲ್ಲೂ ವಿದೇಶ ಚಟುವಟಿಕೆಗಳು ತುಂಬ ಚೆನ್ನಾಗಾಗುತ್ತೆ. ಸಾಕಷ್ಟು ಹಣ ಬರುತ್ತದೆ, ಹಿರಿಯರಿಂದ ಸಹಕಾರ ಸಿಗುತ್ತೆ, ಒಳ್ಳೆ ವರ್ತಮಾನ ಬರುತ್ತೆ. ಪರವಾಗಿಲ್ಲ, ಈ ದಿವಸ ಚೇತರಿಸಿಕೊಳ್ಳಬಹುದು, ಅಷ್ಟರ ಮಟ್ಟಿಗೆ ಅನುಕೂಲ ಇದೆ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಇನ್ನು ಪ್ರಧಾನವಾದ ಅಂಶ ಅಂತಂದ್ರೆ ಜನ್ಮಾಧಿಪತಿ ರಾಹುಯುಕ್ತನಾಗಿದ್ದಾನಲ್ಲ, ಹೀಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಹುಷಾರಾಗಿರಿ, ನೀವು ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ. ಹೆಣ್ಣುಮಕ್ಕಳಿಗೆ ತುಂಬ ತಲೆನೋವು. ಈ ದಿವಸ ಆ ವರ್ಕ್ ಪ್ರೆಷರ್ ಜೊತೆಗೆ ಮಾನಸಿಕ ಹಿಂಸೆ ಎರಡೂ ಕೂಡ ನಿಮ್ಮನ್ನು ಹೈರಾಣ ಮಾಡಿಬಿಡುತ್ತೆ. ಅಂಥದ್ದು ಒಂದು ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಏನು ಕೆಲಸ ವಹಿಸಿದ್ದಾರೆ, ಏನು ಮಾಡಬೇಕು, ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಅಲ್ಲಿಂದ ನೀವು ಕೆಲಸಕ್ಕೆ ತೆರಳೋದು ಬಹಳ ಒಳ್ಳೆಯದು. ಬುದ್ಧಿಬಲ ಇದೆ, ಸಂಶಯ ಇಲ್ಲ. ಮಕ್ಕಳ ಸಹಾಯ ಸಿಗ್ತದೆ, ಅದರಲ್ಲೂ ಸಂಶಯ ಇಲ್ಲ. ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಒಳ್ಳೆಯ ಫಲಗಳಿದ್ದಾವೆ, ಇಲ್ಲ ಅಂತಲ್ಲ, ಅದರ ವೃತ್ತಿ ಸಂಬಂಧಿ ಸ್ವಲ್ಪ ತೊಡಕಿದೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುಸ್ ರಾಶಿ. ಧನುರಾಶಿಯವರು ಈ ದಿವಸ ಮನೆಯಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಗೃಹ ಸೌಖ್ಯ ಚೆನ್ನಾಗಿದೆ. ಆದರೆ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ಸಿಗೆ ಅಸಮಾಧಾನ. ಈ ದೇವಸ್ಥಾನ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಅಶ್ರದ್ಧೆ, ಯಾವುದು ಕೂಡ ಮನಸ್ಸಿರೋದಿಲ್ಲ, ಅಂಥದ್ದು ಒಂದು ಲಕ್ಷಣ ಇದೆ. ಹೀಗಾಗಿ ಈ ತಪಸ್ಸು ಭಂಗವಾಗಿಬಿಡುತ್ತೆ, ಅಂದರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಹಾಳಾಗುತ್ತೆ ಅಂತ. ಹೀಗಾಗಿ ಇದರ ನಿವೃತ್ತಿಗೆ, ಇದರ ಪರಿಹಾರಕ್ಕೆ ಈಶ್ವರನ ಆರಾಧನೆಯನ್ನೇ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಮಾಂದಿ ಚಂದ್ರ ಇದ್ದಾಗ ಸಪ್ತಮಾಧಿಪತಿ ಇದ್ದಾನೆ. ಹೀಗಾಗಿ ಸಂಗಾತಿಯ ಆರೋಗ್ಯದಲ್ಲಿ ಬಹುವಾಗಿ ಏರುಪೇರಾಗೋ ಸಾಧ್ಯತೆ ಇದೆ. ವಸ್ತು ನಷ್ಟಗಳಾಗೋ ಸಾಧ್ಯತೆ ಇದೆ. ಕಡತಗಳು, ಯಾವುದೋ ಮೊಬೈಲು, ಪರ್ಸು ಅಥವಾ ನಿಮ್ದು ಯಾವುದೋ ಒಂದು ಡಾಕ್ಯುಮೆಂಟ್, ಅದು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ, ಎಷ್ಟು ಹುಡುಕೂರು ಸಿಗೋದಿಲ್ಲ, ಅಂಥ ಒಂದು ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಬಹಳ ಬಹಳ ಎಚ್ಚರಿಕೆ ಬೇಕು. ಮುಖ್ಯವಾಗಿ ಕ್ಲೇಶ ಮನಸ್ಸಿಗೆ ಏನೋ ನೋವಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಚತುರ್ಥದಲ್ಲಿ ದಿಗ್ಬಲ. ಹೀಗಾಗಿ ವೃತ್ತಿಯಲ್ಲಿ ಏನು ಆತಂಕ ಬೇಡ. ವಿದೇಶಿ ಚಟುವಟಿಕೆಗಳೆಲ್ಲ ಚೆನ್ನಾಗಿರ್ತದೆ. ಕೃಷಿ ಚಟುವಟಿಕೆಗಳಾಗಿರಬಹುದು, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಹೂವಿನ ವ್ಯಾಪಾರಗಳು, ಹಣ್ಣಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರ್ತದೆ. ಆದರೆ ಮನಸ್ಸಿಗೆ ಅಸಮಾಧಾನ, ಕ್ಲೇಶ ಅನ್ನೋದಿದೆ. ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಅದು ನಿಮ್ಮ ಬಲವನ್ನು ತುಂಬುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನ ಈ ದಿವಸ ಸ್ವಲ್ಪ ರಾಡಿಯಾಗಿದೆ. ಹೀಗಾಗಿ ದಾಂಪತ್ಯ ಈ ದಿವಸ ಬಹಳ ಎಚ್ಚರಿಕೆಯಿಂದ ಇದ್ಬಿಡಿ. ಗಂಡ ಹೆಂಡತಿರು ಅಥವಾ ನೀವು ಯಾರನ್ನೋ ಇಷ್ಟಪಡ್ತಾ ಇದ್ದರೆ ಅಥವಾ ಯಾರೆಲ್ಲ ನಂಬಿಕೆ ಇಟ್ಟು ಏನೋ ಕೆಲಸ ವಹಿಸಿದರೆ, ವ್ಯಾಪಾರವಾಗಬಹುದು, ಪಾಲುದಾರಿಕೆ ಒಪ್ಪಂದ ಮಾಡ್ತಾ ಇದ್ದರೆ, ಅಲ್ಲೆಲ್ಲ ತುಂಬ ಒಂದು ಹೆಜ್ಜೆ ತಟಸ್ಥತೆ ಅಥವಾ ಒಂದು ಮೌನ. ಮೌನೇನ ಕಲಹೋ ನಾಸ್ತಿ ನ ಭಯಂಚಾಸ್ತಿ ಜಾಗೃತ ಅಂತ. ಮೌನವಾಗಿದ್ದರೆ ಕಲಹ ಇರೋದಿಲ್ಲ, ಜಾಗೃತನಾಗಿದ್ದವನಿಗೆ ಭಯ ಇಲ್ಲ ಅಂತ. ಹೀಗಾಗಿ ಜಾಗೃತಿ ಮೌನ ಎರಡೂ ಬೇಕಾಗಿದೆ ದಿವಸ. ಚೆನ್ನಾಗಿದೆ ದ್ವಿತೀಯದಲ್ಲಿ ಗುರು ಕುಜರ ಯುತಿ. ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಗುರುವಿನ ಆ ಹೊರೆ ಬಂದಾಗ ಒಳ್ಳೆಯ ಫಲಗಳು, ಕುಜನ ಹೊರೆ ಬಂದಾಗ ಸ್ವಲ್ಪ ಉಗ್ರದ ಫಲಗಳು, ಹೀಗೆ. ಹೀಗಾಗಿ ಈ ದಿವಸ ಸ್ವಲ್ಪ ಶಾಂತತೆ ಬೇಕು. ಹೀಗಾಗಿ ಈ ದಿವಸ ತಾವು ಪ್ರಾರ್ಥನೆಗೆಲ್ಲ ಪ್ರಧಾನವಾಗಿ ಅರ್ಧನಾರೀಶ್ವರ ಪ್ರಾರ್ಥನೆ, ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿ, ಇದ್ಯಾವುದೂ ಆಗುತ್ತೆ ಮಾಡಿ, ಅದು ಬಲ ತಂದುಕೊಡುತ್ತೆ. ಯೋಚನೆ ಮಾಡೋದು ಬೇಡ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಷಷ್ಠದಲ್ಲಿರ್ತಕ್ಕಂಥ ಮಾಂದಿ ಮತ್ತು ಚಂದ್ರರು. ಷಷ್ಠ ಅಂದರೆ ಆರನೇ ಮನೆ ಅಂದರೆ ರೋಗಸ್ಥಾನ ಅಂತ. ಸ್ವಲ್ಪ ಮಟ್ಟಿಗೆ ಈ ಶೀತ ಸಂಬಂಧಿ ತೊಡಕುಗಳು, ನಾವು ಅದನ್ನು ವಾತ ಸಂಬಂಧಿ ತೊಡಕುಗಳನ್ನು ಅಂತ ಆಯುರ್ವೇದ ಗುರುತಿಸುತ್ತೆ. ಆ ರೀತಿಯ ಸ್ವಲ್ಪ ತೊಡಕುಗಳು ಉಂಟಾಗಬಹುದು, ತರಿಸಬಹುದು, ಅಥವಾ ಏನೋ ಎಡವಿ ಬಿದ್ದು ನೋವು ಮಾಡಿಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಪ್ರಧಾನವಾಗಿ ಸಾಲ, ಸ್ತ್ರೀಯರಿಗೆ ಅಂಥದ್ದೊಂದು ಸಂದರ್ಭ ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ, ಸಾಲದ ತಂಟೆ ಹೋಗೋದು ಒಳ್ಳೆಯದಲ್ಲ, ಬೇಡ. ನಂತರ ವೃತ್ತಿಯಲ್ಲಿ ಅನುಕೂಲ ಇದೆ, ಸುಲಭವಾಗಿ ಕೆಲಸಗಳೆಲ್ಲ ಸಾಗುತ್ತೆ. ಇತರರಿವರಿಂದ ಅಂದರೆ ಅಕ್ಕಪಕ್ಕದವರು, ಸಹೋದ್ಯೋಗಿಗಳಿಂದ ಸಹಾಯ ಇರುತ್ತದೆ, ಯೋಚನೆ ಮಾಡೋದು ಬೇಡ. ದ್ವಿತೀಯದಲ್ಲಿ ಶುಕ್ರ ರಾಹು ಇದ್ದಾರೆ, ಹೀಗಾಗಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ. ರಾಹು ಸಂಯೋಗ ಏನಾಗುತ್ತೆ ಅಂದರೆ, ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ರೂ ಅದು ಬೇರೆಯವರಿಗೆ ವ್ಯತಿರಿಕ್ತವಾಗಿ ಕೇಳಿಸ್ಬಿಡುತ್ತೆ. ಆ ರೀತಿಯ ತೊಡಕಿನಿಂದ
ನೀವು ಹೆಸರು ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡಬೇಕು, ದಿವಸ ಆರೋಗ್ಯ ಸಮೃದ್ಧಿಗಾಗಿ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಜೊತೆಗೆ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.